ಹಾಕ್ತಿದ್ನೋ ಅದು ಕೂಡ ಗೊತ್ತಾಗಬೇಕಾಗಿದೆ. ಶಂಕಿತ ಬಾಂಬರ್ ಧರಿಸಿದ್ದ ಕ್ಯಾಪ್ ಮೂಲ ಪತ್ತೆ ಹಚ್ಚಿದೆ. ಎನ್ಐಎ ನೋಡಿ ಕ್ಯಾಪ್ ಹಾಕೊಂಡಿದ್ದ, ವೈಟ್ ಕ್ಯಾಪ್, 10 ನಂಬರ್ ಇತ್ತು. ತಮಿಳುನಾಡಿನ ಮಾಲ್ವೊಂದರಲ್ಲಿ ಹ್ಯಾಟ್ ಖರೀದಿ ಮಾಡಿದ್ದಾನೆ ಈ ಶಂಕಿತ ಉಗ್ರ. ಹ್ಯಾಟ್ ಖರೀದಿ ವೇಳೆ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ, ನೋಡಿ ಮತ್ತೊಬ್ಬ ವ್ಯಕ್ತಿ ಕೂಡ ಅವನ ಜೊತೆಗಿದ್ದ ಹ್ಯಾಟ್ ಖರೀದಿ ಮಾಡುವಾಗ. ಖರೀದಿ ವೇಳೆ ಇಬ್ಬರ ಮುಖ ಚೆಹರೆ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೆರೆಯಾದಂತಹ ಸಿಸಿಟಿವಿ ಸಂಗ್ರಹಿಸಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ನೋಡಿ ಈಗ ಮತ್ತೊಂದು ಕಡೆಯಲ್ಲಿ ಕ್ಯಾಂಪ್ನಲ್ಲಿ ಶಂಕಿತನ ಕೂದಲು ಪತ್ತೆಯಾಗಿದೆ. ಅಂದರೆ ಕ್ಯಾಂಪ್ನಲ್ಲಿ ಕೂದಲು ಆಧರಿಸಿ DNA ಟೆಸ್ಟ್ಗೆ ಒಳಪಡಿಸಿದ್ದಾರೆ ಎನ್ಐಎ. ಭಾಳ ಆಳಕ್ಕೆ ಹೋಗಿದ್ದಾರೆ. ಹಾಗಾದರೆ ಶಂಕಿತನಿಗೂ ತಮಿಳುನಾಡಿಗೂ ಏನು ಲಿಂಕು? ಆ ಇಬ್ಬರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಧಿಕಾರಿಗಳು. ನೋಡಿ ಈಗ ಮತ್ತೊಂದು ಪ್ರಮುಖವಾದಂಥ ಸಾಕ್ಷಿ ಲಭ್ಯ ಆಗಿದೆ ಎನ್ಐಎ ಅಧಿಕಾರಿಗಳಿಗೆ. ಮಾಲ್ವೊಂದರಲ್ಲಿ ಆತ ಹ್ಯಾಟ್ ಖರೀದಿ ಮಾಡಿದ್ದ, ವೈಟ್ ಕಲರ್ದು, ಅದರ ಮೇಲೆ 10 ನಂಬರ್ ಇತ್ತು. ಆ ಹ್ಯಾಟ್ ಖರೀದಿ ವೇಳೆ ಶಂಕಿತನ ಜೊತೆಗೆ ಮತ್ತೋರ್ವ ವ್ಯಕ್ತಿ ಇದ್ದ, ಅವನು ಯಾರನ್ನು ಗೊತ್ತಾಗಬೇಕು. ಖರೀದಿ ವೇಳೆ ಮುಖ ಚೆಹರೆ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು ಮೊನ್ನೆ, ವಿವಾದ ಆಯ್ತು ಅದು ಕೂಡ, ತಮಿಳುನಾಡಿಂದ ಬರ್ತಾರೆ ಬಾಂಬ್ ಇಟ್ಟು ಹೋಗ್ತಾರೆ ಅಂತ. ಬಟ್ ಈಗ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಅದೆಲ್ಲವೂ ಕೂಡ ನಿಜ ಆಗ್ತಾ ಇದೆ. ಈಗ ಆತನ ಪತ್ತೆ ಯಾವ ಆಧಾರದ ಮೇಲೆ ಆಗ್ಬೋದು, ಇನ್ಮೇಲಾದರೂ ಆತ ಸಿಗ್ಬೋದಾ, ತಮಿಳ್ನಾಡಿಗೂ ಮತ್ತೆ ಈ ಸ್ಫೋಟ್ಗೂ ಲಿಂಕ್ ಇರ್ಬೋದಾ, ಹೇಗೆ ಅನ್ನೋದು? ಪ್ರಭು, ಏನು ಎನ್ಐಎ ಅಧಿಕಾರಿಗಳು ಸ್ಫೋಟ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ರು. ಚುರುಕುಗೊಳಿಸಿ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರೆ, ಏನು ಸಿಸಿಟಿವಿ ಫುಟೇಜ್ಗಳು ಸಿಕ್ಕಿತ್ತು, ಅದನ್ನ ಇಟ್ಕೊಂಡು ಆತನ ಬೆನ್ನನ್ನು ಹತ್ತಿದ್ರು. ಅಂದ್ರೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಪೊಲೀಸರಿಗೆ, ಬೆಂಗಳೂರು ಪೊಲೀಸರು ಏನು ಮಾಡಿದ್ರು ಅದಾದ ಬಳಿಕ ಇನ್ನೂ ಸ್ಪಷ್ಟತೆ ಇರಲಿಲ್ಲ. ಇದನ್ನ ಎನ್ಐಎ ಅಧಿಕಾರಿಗಳು ತಿಳ್ಕೊಂಡು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ಶಿವಮೊಗ್ಗ ಜಿಲ್ಲೆಯ ಮುಸಾವಿರ್ ಮತ್ತು ಹುಸೇನ್ ಶಬ್ಬಿದ್ ಎಂಬರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಏನು ಇವರು ಬಾಂಬರ್ ಏನಿದ್ದ ಅವನ ಜೊತೆ ತಮಿಳ್ನಾಡಿನಲ್ಲಿ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಗೊತ್ತಾಗಿರುವಂತದ್ದು. ತಮಿಳ್ನಾಡಲ್ಲಿ ಸುಮಾರು 2 ತಿಂಗಳ ಕಾಲ ಇದ್ದು ಅಲ್ಲೇ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದಾರೆ. ಇಲ್ಲಿಗೆ ಬೇಕಾಗಿರುವಂತಹ ತಯಾರಿಯನ್ನ ಅಂದ್ರೆ ಬ್ಲಾಸ್ಟ್ ಮಾಡ್ಲಿಕ್ಕೂ ಮುಂಚೆ ಬಂದು ರೆಕ್ಕಿ ಮಾಡೋದಿರ್ಬೋದು, ಮತ್ತೆ ಹೇಗ್ ಬಂದೋಗ್ಬೇಕು, ಹೇಗ್ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ರೂಟ್ ಮ್ಯಾಪ್ ಗಳಿರ್ಬೋದು, ಇವೆಲ್ಲವನ್ನು ಕೂಡ ತಮಿಳ್ನಾಡಿನಲ್ಲಿ ಇದ್ಕೊಂಡು ಇವರು ಒಂದು ತರಬೇತಿಯನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ನುರಿತ ರೀತಿಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಇವರು ಎಲ್ಲೂ ಪೊಲೀಸರಿಗೆ ಸಿಗ್ಬಾರ್ದು. ಆಮೇಲೆ ಪೊಲೀಸರು ಇತರನ್ನ ಬಂಧಿಸ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ, ಇಲ್ಲ ಘಟನಾ ನಂತರ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರು ಬಂದು ಹೋಗಿರುವಂತಹ ಜಾಡು ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಭಾಗದಿಂದ ಅವರು ಹೋರಾಟವನ್ನು ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರು ನಗರಕ್ಕೆ ಸಿಲುಕ್ ಬೋರ್ಡ್, ಅಂದ್ರೆ ತಮಿಳ್ನಾಡು ಮುಖಾಂತರ ನಾವೇನು ಹೊಸೂರು ರಸ್ತೆಗಾಗಿ ಬರ್ತೀವಿ, ಸೊ ಅಲ್ಲಿ ಸಿಗುವಂತ ಸಿಲುಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಅವರು ಮೊದಲು ಎಂಟ್ರಿ ಆಗಿರುವಂತದ್ದು ಪೊಲೀಸರಿಗೆ ಮಾಹಿತಿ ಇರುವಂತದ್ದು. ಎಕ್ಸಿಟ್ ಆಗಿರುವಂತದ್ದು ಏನು ತುಮಕೂರಿನ ಮುಖಾಂತರ, ಗುರುಗಂಟೆ ಪಾಳ್ಯಂಗೆ ತುಮಕೂರಿನ ಮುಖಾಂತರ ಎಕ್ಸಿಟ್ ಆಗಿ ಅವರು ಬಳ್ಳಾರಿಗೆ ಹೋಗಿ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಅಂದ್ರೆ ಪೊಲೀಸರ ಸಂಪೂರ್ಣ ತನಿಖಾ ಜಾಲವನ್ನು ತಪ್ಪಿಸ್ಲಿಕ್ಕೆ ಮೊದಲೇ ಇವರು ತಮಿಳುನಾಡಿನಲ್ಲಿ ಇದ್ದುಕೊಂಡು ಸುಮಾರು 2 ತಿಂಗಳ ಕಾಲ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ. ಇದಾದ ಬಳಿಕ ಪೊಲೀಸರು ಈ ಜಾಡನ್ನು ಹತ್ತಿದಾಗ ಅವರು ಶಾಪಿಂಗ್ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂತದ್ದು, ಹೋಗಿ ಕ್ಯಾಪ್ ಅನ್ನು ಖರೀದಿಸಿರುವಂತದ್ದು. ಮತ್ತೆ ಈತ ಅಲ್ಲಿಂದ ಬಳ್ಳಾರಿಗೆ ಬರ್ತಾನೆ, ಬಳ್ಳಾರಿಗೆ ಬಂದ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಡ್ರೆಸ್ ಅನ್ನು ಚೇಂಜ್, ಅಂದ್ರೆ ಸ್ಫೋಟದ ನಂತರ ಹೋಗಿ ಡ್ರೆಸ್ ಅನ್ನು ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಏನಿತ್ತು, ಅಲ್ಲಿ ಇವನು ಹಾಕಿದಂತ ಕ್ಯಾಪ್ ಅನ್ನ ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಗಾಬರಿಯಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆತ ಡ್ರೆಸ್ ಚೇಂಜ್ ಮಾಡುವಾಗ ಅದನ್ನ ಬಿಟ್ಟು ಹೋಗುವಂತದ್ದು. ಸೊ ಆ ಸಂದರ್ಭದಲ್ಲಿ ಪೊಲೀಸರು ಏನಿತ್ತನ್ನು ಬೆನ್ನತ್ತು ಹೋದಾಗ ಈತ ಬಳ್ಳಾರಿಯಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿರೋ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆತ ಕ್ಯಾಪ್ ಬಿಟ್ಟು ಹೋಗಿರುವಂತದ್ದು ಗೊತ್ತಿದೆ. ಆ ಕ್ಯಾಪ್ ನಲ್ಲಿರುವಂತಹ ಹೇರ್ ಸ್ಯಾಂಪಲ್ ಗಳೇನಿದೆ ಅದನ್ನ ತೆಗೆದುಕೊಂಡಿರುವಂತದ್ದು, ಅದನ್ನ ತೆಗೆದುಕೊಂಡು ಈಗಾಗಲೇ FSL ಗೆ ಕೊಟ್ಟಿರುವಂತದ್ದು. ಹೇರ್ ನಲ್ಲಿ ಏನು ಸುಮಾರು ಯಾರಿಗೆ ಸೇರಿದ್ದೆ ಏನೋ ಬಗ್ಗೆ DNA ಬಗ್ಗೆ ಒಂದಿಷ್ಟು ಹೇರ್ ಸ್ಯಾಂಪಲ್ ತಗೊಳ್ತಾರೆ. ಅದನ್ನ ತೆಗೆದುಕೊಂಡ ನಂತರ ಆರೋಪಿಯನ್ನು ಬಂಧನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ದೊಡ್ಡ ಮಟ್ಟದ ಒಂದು ಸಾಕ್ಷಿ ಆಗುತ್ತೆ. ಏನಾದ್ರೂ ಅದಕ್ಕೆ ಬಂಧಿತ ಆರೋಪಿ ಮತ್ತೆ ಇವರು ಪಡೆದು ಕ್ಯಾಪ್ ಅನ್ನು ವಶಪಡಿಸಿಕೊಂಡಾಗ ಸಿಕ್ಕಿರುವಂತ ಹೇರ್ ಸ್ಯಾಂಪಲ್ ಏನಿದೆ, ಸೊ ಅದು ಒಂದಕ್ಕೊಂದು ಮ್ಯಾಚ್ ಆದಾಗ ಅದು ದೊಡ್ಡ ಮಟ್ಟದ ಸಾಕ್ಷಿ ಆಗುತ್ತೆ ಪ್ರಕರಣಕ್ಕೆ. ಸೊ ಹೀಗಾಗಿ ಅದನ್ನ ಈಗಾಗಲೇ ಪೊಲೀಸರು ಎಲ್ಲೂ ಕೂಡ ಆರೋಪಿ ಬಂಧನ ಆಗಿಲ್ಲ ಅಂದ್ರೂ ಸಿಕ್ತಿರುವಂತ ಚಿಕ್ಕ ಚಿಕ್ಕ ವಸ್ತುವನ್ನು ಇಟ್ಕೊಂಡು ಕೂಡ ಅಧಿಕಾರಿಗಳು ಅದನ್ನ ಸ್ಯಾಂಪಲ್ ಗೆ ಕಳಿಸ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಎಲ್ಲೊಂದು ಕಡೆ ಎನ್ಐಎ ಅಧಿಕಾರಿಗಳು ಬಾಂಬರ್ ಏನಿದ್ದಾನೆ ಆತನ ಜಾಡನ್ನ ಹಿಡಿದಿರುವಂತದ್ದು, ಆದಷ್ಟು ಬೇಗ ಅವರು ಕೇವಲ ಸಾಮಾನ್ಯವಾಗಿ ನಗರ ಪೊಲೀಸ್ ಆದ್ರೆ ಬಾಂಬರ್ ಯಾರು ಬ್ಲಾಸ್ಟ್ ಮಾಡಿದ ಆತನ ಬಂಧನ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಎನ್ಐಎ ಅಧಿಕಾರಿಗಳು ಹಾಗೆ ಮಾಡುದಿಲ್ಲ. ಏನು ಬಾಂಬರ್ ಇರ್ಬೋದು ಮತ್ತೆ ಅದರ ಜೊತೆಗೆ ಅವನ ಜೊತೆ ಇದ್ದಂತ ಇಡೀ ಗ್ಯಾಂಗ್ ಏನಿರುತ್ತೆ, ಆತನಿಗೆ ಟ್ರೈನಿಂಗ್ ಕೊಟ್ಟಿರ್ಬೋದು, ಅವ್ರು ಯಾವ ಸಂಘಟನೆ ನಿಷೇಧಿತ ಸಂಘಟನೆಗೆ ಏನಾದ್ರು ಸೇರಿರುವಂತಾರ, ಇಲ್ಲ ಯಾವ ಕಾರಣಕ್ಕೆ ಎಷ್ಟು ಜನ ಇದ್ರಲ್ಲ, ಅವರ ಸಂಪೂರ್ಣ ಮೂಲವನ್ನು ಹುಡುಕೋರು ಕೂಡ ಎನ್ಐಎ ಅಧಿಕಾರಿಗಳು ಒಂದು ತಮ್ಮ ತನಿಖೆಯನ್ನು ಮುಂದುವರಿಸುವಂತದ್ದು. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುವಂತ ಸಾಧ್ಯತೆ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.